ಸ್ವಾಗತ ನಾನು ಪ್ರಿಯಾಂಕಾ ರಾಠೋಡ್ आज विजयपुर में कुत्तों के काटने को लेकर विजयपुर डीसी को मनवी पत्र दिया गया। आए दिन गली में कुत्ते पागल होकर लोगों को काट रहे हैं। इसके काटने की वजह से लोग हॉस्पिटल में भर्ती हैं। इसी के चलते आज विजयपुर में नगर अध्यक्ष कर्नाटका राष्ट्र समिति अब्दुल हमीद इनामदार के नेतृत्व में मनवी पत्र दिया गया। नानु अब्दुल हमीद इनामदार, नगर अध्यक्ष कर्नाटक राष्ट्र समिति। ಇತ್ತೀಚೆಗೆ ಹಲವಾರು ದಿವಸಗಳಿಂದ ನಗರದಲ್ಲಿ ನಾಯಿಗಳ ಹಲ್ಲೆ ಹೆಚ್ಚಾಗುತ್ತಾ ಇದ್ದು, ಕಾರಣ ನಿನ್ನೆ ಅಥವಾ ಮೊನ್ನೆ ಶನಿವಾರ ರಾತ್ರಿ 10 ಗಂಟೆಗೆ ಇಲ್ಲಿ ಲಲಿತ್ ಮಹಲ್ ಹತ್ತಿರ, ಅದೇ ಥರನಾಗಿ ನಿನ್ನೆ ಅಲ್ಲಿ ಆಸಾರ್ ಮಹಲ್ ಹತ್ತಿರ ಒಂದು ಮಗುವಿನ ಮೇಲೆ ಏನು ನಾಯಿಗಳ ಹಲ್ಲೆಗಳು ಮಾಡಿದ್ದೈತಿ. ಇದು ಜಿಲ್ಲಾಧಿಕಾರಿ ಅವ್ರಿಗೆ ನಾವು ಗಮನಕ್ಕೆ ತಂದಿದ್ದೀವಿ. ಇದ್ರ ಬಗ್ಗೆ ಅವ್ರು ಏನೈತಿ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಅದ್ರ ಬಗ್ಗೆ ಕ್ರಮಕ್ಕೆ, ನಮಗೂ ದುಃಖದ ಇದನ್ನದ ನಾಯಿಗಳಿಗೆ ಕೊಲ್ಲಬಾರ್ದು ಅಂಥೇಳಿ. ಆದರೆ ಈ ಥರ ಹಲ್ಲೆ ಮಾಡ್ತಾ ಇರೋದು ಏನೈತಿ, ಅದ್ರ ಬಗ್ಗೆ ಒಂದು ಟಾಸ್ಕ್ ಫೋರ್ಸ್ ಮಾಡಿ ಇದನ್ನು ಮಾಡಬೇಕು. ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ಆಗಲಿ ಅಥವಾ ನಮ್ಮ ಸರ್ಕಾರದ ಕರ್ತವ್ಯ ಅಂದರೆ ಜನರು ರಕ್ಷಣೆ ಹಾಗೂ ಮೂವೇಬಲ್ ಇಮ್ಮೂವೇಬಲ್ ಪ್ರಾಪರ್ಟಿ ರಕ್ಷಣೆ ಆಗಲಿ, ಅವ್ರ ಮಾನ ಮರ್ಯಾದೆ ಆಗಲಿ, ಇದು ನಮ್ಮ ಜಿಲ್ಲಾ ಆಡಳಿತದ ಒಂದು ಜವಾಬ್ದಾರಿ ಇರ್ತದೆ. ಅದಕ್ಕೆ ನಾವು ಇವತ್ತು ಈ ಎಲ್ಲಿವರೆಗೂ ನಾವು ಇವ್ರ ಗಮನಕ್ಕೆ ತರೋದಿಲ್ಲ, ಅವ್ರಿಗೆ ಯಾವ ಥರ ಅಡ್ಮಿನಿಸ್ಟ್ರೇಷನ್ ಗೊತ್ತಾಗಬೇಕು ಈ ಥರ ನಡೀತಾ ಇದೆ ಅನ್ನೋದು. ನಮ್ಮ ಹಳ್ಳಿಯವರು ನಾವು ಸಮಾಜದ ಮೂರನೇ ಕಣ್ಣು ಅಂಥೇಳಿ ನಾವು ಏನಿದೆ ನಾವು ಸರ್ಕಾರ ಗಮನಕ್ಕೆ ತರ್ತಾ ಇರ್ಬೇಕು. ನಮ್ಮ ಅಕ್ಕಪಕ್ಕದಲ್ಲಿ ಆಗ್ತಿರುವಂಥ ಘಟನೆಗಳಿಗೆ ಸರ್ಕಾರ ತನ್ನ ತಲುಪಿಸೋದು ನಮ್ಮದು ಒಂದು ಜವಾಬ್ದಾರಿ ಅಂಥೇಳಿ ಇವತ್ತು ನಾನು ಜಿಲ್ಲಾಧಿಕಾರಿಗೆ ಗಮನಕ್ಕೆ ತಂದೀನಿ. ಈಗ ಮುಂದೆ ಏನೈತಿ ಅವ್ರು ಇದನ್ನು ಮಾಡ್ತೀನಿ ಅಂತ ಹೇಳಾರ. ಆಮೇಲೆ ಅದೇ ಥರನಾಗಿ ನಾವು ತಮ್ಮ ನ್ಯೂಸ್ ಯು ಟಿ ವಿ ನ್ಯೂಸ್ ಮುಖಾಂತರ ಸಾರ್ವಜನಿಕರಿಗೆ ಒಂದು ಇದನ್ನು ಕೊಡಬೇಕಂತ ಹೇಳಿದರೆ, ನಾನು ನಿನ್ನೆ ಪೊಲೀಸರಿಗೆ ಫೋನ್ ಮಾಡಿದ ಕೂಡ ಆವಾಗಿಂದ ಅವಾಗ ತತ್ಕಾಲ ಬಂದು ಅವ್ರು ಏನದ ಆ ಮಗುನ MLRC ಕೇಸ್ ಮಾಡಿ ಇದನ್ನು ಮಾಡಿಕೊಂಡು ತಮ್ಮ ಡಿಪಾರ್ಟ್ಮೆಂಟ್ ಥ್ರೂ ಮೇಲಿನ ಅಧಿಕಾರಿಗೆ ತಿಳಿಸಿದ್ದಾರೆ. ಯಾಕಂತೇಳಿದ್ರೆ ಅದು ಮಗುಂದು ಪೂರ್ತಿ ಈ ಥರ ಮುಖ ಹರಿ ಅರೌಂಡ್ ಸುಮಾರು ಒಂದು 30 ಸ್ಟಿಚಸ್ ಆಗಿರ್ಬೋದು. ಅದೇ ಥರ ಆಗಿ ಏನೈತಿ ನಾವು ಫೋನ್ ಮಾಡಿದ ಕೂಡ ಡಿ ಎಚ್ ಓನೂ ಸಹ ಇದು ನಿನ್ನೆ ಆಸಾರ್ ಮೇಲೆ ಪಸರಿ ಕಮಾನ್ ಆ ಮಗು ಮದುವೆಗೆ ಬಂದು ಊಟ ಮಾಡಿ ಅಲ್ಲೇ ಮುಂದೆ ಆಟ ಆಡಲಿಕ್ಕೆ ತಾನು ಹೊರಗೆ ಜೆ ಬಿ ಗಾರ್ಡನ್ ಹೊರಗೆ ಬಂದು ಹುಡುಗನ ಈ ಸ್ಟೇಬಲ್ ಐತಿ ಕಂಡೀಷನ್. ಆಮೇಲೆ ಇವತ್ತು ನಮ್ಮ ಡಾಕ್ಟರ್ ಜಿಲಾನಿ ಅವರು ಅಂದರೆ ಒಂದು ಸೋಷಿಯಲ್ ಆ್ಯಕ್ಟಿವಿಸ್ಟ್ ಡಾಕ್ಟರ್ ಅದಾರ ಅವರು, ನಾನು ನಿನ್ನೆ ಆ ಮಗುಗೆ ಅಲ್ಲಿ ಅವ್ರ ಹತ್ರ ಟ್ರೀಟ್ಮೆಂಟ್ಗೆ ಹೋದ್ಕೊಳ್ಳೋಣ, ಅವರು ಟ್ರೀಟ್ಮೆಂಟ್ ತೊಗೊಂಡು ಮುಂದೆ ಬರೋ ದಿನಗಳಲ್ಲಿ ಇಂಥ ನಮ್ಮಂಥ ಸೋಷಿಯಲ್ ಆ್ಯಕ್ಟಿವಿಸ್ಟ್ ನಾನು ಅಂತೇಳಲ್ಲ ನಮ್ಮ ನಗರದ ಯಾವುದಾದ್ರೂ ಸೋಷಿಯಲ್ ಆ್ಯಕ್ಟಿವಿಸ್ಟ್ ಇದ್ದರೆ ನಮ್ಮ ಡಾಕ್ಟರ್ ಜಿಲಾನಿ ಅವ್ರಿಗೆ ಸಂಪರ್ಸಿ, ಅವರು ನಿಮ್ಗೆ ಏನು ಸೇವೆಗಳು ಬೇಕು, ಕಾರ್ಪೊರೇಟ್ ಡಾಕ್ಟರ್ ಆಗಿನಲ್ಲ ಒಂದು ಸೋಷಿಯಲ್ ಡಾಕ್ಟ್ರಾಗಿ ಬೆಲೆ ಆಗಲಿ ಬಡವರು ಇದ್ರೆ ಅಂತ ಹೇಳಿದ್ರೆ ಅದಕ್ಕೆ ಅನುಕೂಲತಕ್ಕಾಗಿ ಸಹಾಯವನ್ನು ಮಾಡ್ತೀನಿ ಅಂಥೇಳಿ ಅವರು ನನಗೆ ಇವತ್ತು ಫೋನ್ ಮಾಡಿನೂ ಹೇಳಿದ್ರೆ ಆ ಮಗುಂದು ಈ ಸ್ಥಿತಿ ಹೆಂಗೈತೆ ಅಂಥೇಳಿ ಕೇಳಿದರು. ಈಗ ಒಳ್ಳೆಯ ಅದರ ನಾ ಜಿಲ್ಲಾ ಆಸ್ಪತ್ರೆ ಪೊಲೀಸ್ ಡಿಪಾರ್ಟ್ಮೆಂಟ್ ನಮ್ಮ ಡಾಕ್ಟರ್ ಜಿಲಾನಿ ಅವರು ಧನ್ಯವಾದಗಳು. ಈಗ ಡಿಸ್ಟಿಕ್ ಅಡ್ಮಿನಿಸ್ಟ್ರೇಷನ್ ನಮ್ಮ ಜಿಲ್ಲಾಧಿಕಾರಿಗೆ ಇದು ಗಮನಕ್ಕೆ ತಂದಿದ್ದೈತಿ, ಶೀಘ್ರ ಇದ್ರ ಬಗ್ಗೆ ಅವರು ಕ್ರಮ ಕೈಗೊಳ್ತೀರಿ ಅಂತ ಹೇಳಿದ್ದಾರೆ ಅವರು. ನನ್ನ ಹೆಸರು ಅಬ್ದುಲ್ ಹಮೀದ್ ಇನಾಮದಾರ್, ನಗರ ಅಧ್ಯಕ್ಷ ಕರ್ನಾಟಕ ರಾಷ್ಟ್ರ ಸಮಿತಿ ವಿಜಯಪುರ. हमारे चैनल के लेटेस्ट अपडेट देखने के लिए हमारे चैनल को सब्सक्राइब कीजिए, लाइक शेयर कमेंट करना ना भूलें। आपके विचार हमारे लिए महत्वपूर्ण है।